ಒಂದು ಹಬ್ಬ ಬರ್ತಾ ಇದೆ ಅಂದರೆ ಎಲ್ಲ ಕಡೆ ಒಂದು ಖುಷಿಯ ವಾತಾವರಣನೇ ತುಂಬಿರುತ್ತೆ. ಅದರಲ್ಲೂ ನಮ್ಮ ನಾಡ ಹಬ್ಬ ಆಗಿರುವ ದಸರಾ ಹಬ್ಬಕ್ಕಂತೂ ನಮ್ಮ ಸಿನಿಮಾ ಲವರ್ಸ್ಗಳಿಗೆ ಹಬ್ಬದ ಊಟ ಅಂತಲೇ ಹೇಳ್ಬೋದು. ಏಕೆಂದರೆ ಅಷ್ಟೊಂದು ಸಿನಿಮಾಗಳು ದಸರಾ ಹಬ್ಬದಂದು ರಿಲೀಸ್ ಆಗುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ದಸರಾ ಹಬ್ಬಕ್ಕೆ ರಿಲೀಸ್ ಆಗ್ತಾ ಇರುವ 7 ಸಿನಿಮಾಗಳ ಲೀಸ್ಟನ್ನು ರೆಡಿ ಮಾಡಿದ್ದೀನಿ. ಅದನ್ನು ನೋಡೋಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇನ್ಯಾಕ್ತಡ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಮೊದಲನೇದಾಗಿ ಗೋಸ್ಟ್. ನಮ್ಮ ಶ್ರೀನಿ ಅವರ ಡೈರೆಕ್ಷನ್ಲಿ ಬರ್ತಾ ಇರುವಂತಹ ನಮ್ಮ ಕನ್ನಡದ ಮೋಸ್ಟ್ ಅವೈಟೆಡ್ ಸಿನಿಮಾ ಅಂತಲೇ ಹೇಳ್ಬೋದು. ಹಾಗೆ ನಮ್ಮ ಶಿವಣ್ಣ ಅವರ ಮೊಟ್ಟ ಮೊದಲ ಪ್ಯಾನ್ ಇಂಡಿಯಾದಲ್ಲಿ ರಿಲೀಸ್ ಆಗ್ತಾ ಇರುವಂತಹ ಬಿಗ್ಗೆಸ್ಟ್ ಸಿನಿಮಾವಾಗಿದೆ. ಇತ್ತೀಚೆಗೆ ಈ ಸಿನಿಮಾಗೆ ದೊಡ್ಡ ಮಟ್ಟದ ಹೈಪೆ ಕ್ರಿಯೇಟ್ ಆಗಿದೆ ಅಂತಲೇ ಹೇಳ್ಬೋದು. ಅದರಲ್ಲೂ ಗೋಸ್ಟ್ ಚಿತ್ರದಿಂದ ಇತ್ತೀಚೆಗೆ ರಿಲೀಸ್ ಆದಂತಹ OGM ಸಾಂಗ್ನ ನೋಡಿದಂತಹ ಅಭಿಮಾನಿಗಳು ತುಂಬಾ ವೇಟಿಂಗನ್ನು ಮಾಡ್ತಾ ಇದ್ದಾರೆ ಗೋಸ್ಟ್ ಸಿನಿಮಾವನ್ನು ನೋಡಲು. ಅದರಲ್ಲೂ ಆಫ್ಟರ್ ಜೈಲರ್ ಸಿನಿಮಾ ಆದಮೇಲೆ ರಿಲೀಸ್ ಆಗ್ತಾ ಇದೆ. ಜೈಲರ್ ಸಿನಿಮಾದಲ್ಲಿ ನಮ್ಮ ಶಿವಣ್ಣ ಅವರ ಮಾಸ್ ಲುಕ್ ಹಾಗೂ ಕಡಕ್ ಸ್ವ್ಯಾಗನ್ನು ನೋಡಿದಂತಹ ಅಭಿಮಾನಿಗಳು ಪರಭಾಷೆಯಿಂದಲೂ ಸಹ ಗೋಸ್ಟ್ ಸಿನಿಮಾಗೋಸ್ಕರ ತುಂಬಾ ವೇಟಿಂಗನ್ನು ಮಾಡ್ತಾ ಇದ್ದಾರೆ. ಹಾಗೆ ಈ ಸಿನಿಮಾವು 19 October ವರ್ಲ್ಡ್ ವೈಡ್ ಪ್ಯಾನ್ ಇಂಡಿಯಾದಲ್ಲಿ ರಿಲೀಸ್ ಆಗ್ತಾ ಇದೆ. ಇನ್ನು ಎರಡನೇ ಸಿನಿಮಾ ಬಂದು ಸಪ್ತ ಸಾಗರದ ಆಚೆಯಲ್ಲೋ ಸೈಡ್ ಬಿ. ನಮ್ಮ ರಕ್ಷಿತ್ ಶೆಟ್ಟಿ ಅವರ ಮೋಸ್ಟ್ ಅವೈಟೆಡ್ ಸಿನಿಮಾ ಆಗಿದೆ ಅಂತಲೇ ಹೇಳ್ಬೋದು. ಇತ್ತೀಚೆಗೆ ಈ ಸಿನಿಮಾದ ಸೈಡ್ ಎ ರಿಲೀಸ್ ಆಗಿ ಎಲ್ಲ ಕಡೆ ಒಂದು ದೊಡ್ಡ ಮಟ್ಟದ ರೆಸ್ಪಾನ್ಸಸ್ ಸಿಕ್ಕಿದೆ. ಹಾಗೆ ಹೇಮಂತ್ ರಾವ್ ಅವರ ಡೈರೆಕ್ಷನ್ಲಿ ಬಂದಂತಹ ಈ ಸಿನಿಮಾದಲ್ಲಿ ನಮ್ಮ ರಕ್ಷಿತ್ ಶೆಟ್ಟಿ ಅವರು ಪಕ್ಕಾ ಲವ್ ಬಾಯ್ ಆಗಿ ಕಾಣಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಈ ಸಿನಿಮಾಗೆ ಎಲ್ಲ ಕಡೆಯಿಂದಲೂ ಸಹ ಒಂದು ದೊಡ್ಡ ಮಟ್ಟದ ರೆಸ್ಪಾನ್ಸಸ್ ಸಿಕ್ಕಿದೆ. ಹಾಗೆ ಸೈಡಿಯ ತೆಲುಗು ವರ್ಷನ್ನಲ್ಲೂ ಸಹ ರಿಲೀಸ್ ಆಗಿ ಅಲ್ಲೂ ಕೂಡ ಒಂದು ದೊಡ್ಡ ಮಟ್ಟದ ರೆಸ್ಪಾನ್ಸಸ್ ಸಿಕ್ತು. ಹಾಗೆ ಸಪ್ತಸಾಗರದಾಚೆಯಲ್ಲೋ ಸಿನಿಮಾ ಸೈಡ್ ಬಿನೂ ಸಹ ತೆಲುಗು ವರ್ಷನ್ ಬರ್ತಾ ಇದೆ. ಹಾಗೆ ಸಪ್ತಸಾಗರದಾಚೆಯಲ್ಲೋ ಸೈಡ್ ಬಿ ಸಿನಿಮಾವು 20 October ರಿಲೀಸ್ ಆಗ್ತಾ ಇದೆ. ಇನ್ನು ಮೂರನೇ ಸಿನಿಮಾ ಲಿಯೋ. ನಮ್ಮ ಲೋಕೇಶ್ ಕನಕರಾಜನ್ ಅವರ ಡೈರೆಕ್ಷನ್ಲಿ ಬರ್ತಾ ಇರುವಂತಹ ನಮ್ಮ ತಳಪತಿ ವಿಜಯ್ ಅವರ ಮೋಸ್ಟ್ ಅವೈಟೆಡ್ ಸಿನಿಮಾ ಆಗಿರುವ ಲಿಯೋ ಸಿನಿಮಾ. ಆಕೆ LCO ಅಂದರೆ ಲೋಕೇಶ್ ಕನಕರಾಜನ್ ಅವರ ಸಪರೇಟ್ ಯೂನಿವರ್ಸಲ್ ಬಂದಂತಹ ಸಿನಿಮಾಗಳು ವಿಕ್ರಮ್ ಆಗ್ಬೋದು, ಕೈದಿ ಆಗ್ಬೋದು, ಎಲ್ಲ ಸಿನಿಮಾಗಳು ಸಹ ಒಂದು ದೊಡ್ಡ ಮಟ್ಟದ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಅದೇ ರೀತಿ ನಮ್ಮ ತಳಪತಿ ವಿಜಯ್ ಅವರ ಮೋಸ್ಟ್ ಅವೈಟೆಡ್ ಸಿನಿಮಾ ಆಗಿರುವ ಲಿಯೋ ಸಿನಿಮಾನೂ ಸಹ ಲೋಕೇಶ್ ಕನಕರಾಜನ್ ಅವರ ಡೈರೆಕ್ಷನ್ಲೇ ಬರ್ತಾ ಇದೆ. ಈ ಹಿಂದೆ ಇವರ ಡೈರೆಕ್ಷನ್ಲೇ ಬಂದಂತಹ ಮಾಸ್ಟರ್ ಸಿನಿಮಾವು ಆವರೇಜ್ ಸಕ್ಸಸ್ ಆಗಿತ್ತು ಅಂತಲೇ ಹೇಳ್ಬೋದು. ಹಾಗೆ ಲಿಯೋ ಸಿನಿಮಾದ ಮೊದಲ ಸಾಂಗ್ ರಿಲೀಸ್ ಆಗಿ ಎಲ್ಲ ಕಡೆ ಒಂದು ದೊಡ್ಡ ಮಟ್ಟದ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಅದೇ ರೀತಿ ಈ ಸಿನಿಮಾದ ಪ್ರಮೋಷನ್ ಆಕ್ಟಿವಿಟಿಯ ಬಗ್ಗೆ ಬಂತು ಅಂದರೆ ಎಲ್ಲ ಭಾಷೆಗಳ ಪೋಸ್ಟರ್ಗಳನ್ನು ಬಿಡೋ ಮುಖಾಂತರ ಭಾರಿ ಮಟ್ಟದಲ್ಲೇ ಈ ಸಿನಿಮಾ ನಿರ್ಮಾಣವಾಗ್ತಾ ಇದೆ. ಹಾಗೆ ಈ ಸಿನಿಮಾ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಸಿನಿಮಾದ ಟೀಸರ್ ಆಮೇಲೆ ಟ್ರೈಲರ್ನ ಬಿಡ್ತು ಅಂದರೆ ಈ ಸಿನಿಮಾಗೆ ಇನ್ನೂ ದೊಡ್ಡ ಮಟ್ಟದ ಹೈಪ್ ಕ್ರಿಯೇಟ್ ಆಗದಂತೂ ಗ್ಯಾರಂಟಿ. ಹಾಗೆ ಈ ಸಿನಿಮಾವು 19 October ವರ್ಲ್ಡ್ ವೈಡ್ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ರಿಲೀಸ್ ಆಗ್ತಾ ಇದೆ. ಇನ್ನು ನಾಲ್ಕನೇ ಸಿನಿಮಾದ ಬಗ್ಗೆ ಬಂತು ಅಂದರೆ ಟೈಗರ್ ನಾಗೇಶ್ವರ್ ರಾವ್. ರವಿ ತೇಜ ಅವರ ಮೋಸ್ಟ್ ಅವೈಟೆಡ್ ಸಿನಿಮಾ ಆಗಿದೆ. ಈ ಸಿನಿಮಾವನ್ನು ವಂಶಿ ಅವರು ಡೈರೆಕ್ಷನ್ನ ಮಾಡ್ತಾ ಇದ್ದು ಈ ಸಿನಿಮಾ ಒಂದು ಪಕ್ಕಾ ಆಕ್ಷನ್ ಥ್ರಿಲ್ಲರ್ ಮೂವಿ ಆಗಿದೆ ಅಂತಲೇ ಹೇಳ್ಬೋದು. ಹಾಗೆ ಈ ಸಿನಿಮಾವು 20 October ವರ್ಲ್ಡ್ ವೈಡ್ ಪ್ಯಾನ್ ಇಂಡಿಯಾದಲ್ಲಿ ರಿಲೀಸ್ ಆಗ್ತಾ ಇರುವಂತಹ ಸಿನಿಮಾವಾಗಿದೆ. ಇನ್ನು ಐದನೇ ಸಿನಿಮಾ ಬಗ್ಗೆ ಬಂತು ಅಂದರೆ ಈ ಸಿನಿಮಾನೂ ಸಹ ತೆಲುಗು ಇಂಡಸ್ಟ್ರಿಯಿಂದ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾದಲ್ಲಿ ನಂದಮುರುಳಿ ಬಾಲಕೃಷ್ಣ ಅವರ ಮೋಸ್ಟ್ ಅವೈಟೆಡ್ ಸಿನಿಮಾ ಆಗಿದೆ ಅಂತಲೇ ಹೇಳ್ಬೋದು. ಇವರ ಹಿಂದಿನ ಸಿನಿಮಾಗಳೆಲ್ಲ ತುಂಬಾ ದೊಡ್ಡ ಮಟ್ಟದ ಬ್ಲಾಕ್ ಬಸ್ಟರ್ ಹಿಟ್ ಆದ ಕಾರಣದಿಂದ ಭಗವಾನ್ ಕೇಸರಿ ಸಿನಿಮಾಗೂ ಸಹ ತುಂಬಾ ಹೈಪ್ ಕ್ರಿಯೇಟ್ ಮಾಡಿದೆ ಅಂತಲೇ ಹೇಳ್ಬೋದು. ಹಾಗೆ ಈ ಸಿನಿಮಾವನ್ನು ಡೈರೆಕ್ಟ್ ಮಾಡ್ತಾ ಇರೋದು ಅನಿಲ್ ರವಿಪುಲಿ ಅವರು ಡೈರೆಕ್ಷನ್ನ ಮಾಡ್ತಾ ಇದ್ದು ಈ ಸಿನಿಮಾವು 19 October ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇನ್ನು ಆರನೇ ಸಿನಿಮಾ ಗಣಪತ್. ಈ ಸಿನಿಮಾವು ಟೈಗರ್ ಶ್ರಾಫ್ ಅವರ ಸಿನಿಮಾವಾಗಿದೆ. ಈ ಸಿನಿಮಾ ಗಣಪತ್ ಸಿನಿಮಾದ ಮೊದಲನೇ ಭಾಗ ರಿಲೀಸ್ ಆಗ್ತಾ ಇರೋದು. ಹಾಗೆ ಈ ಸಿನಿಮಾ ಸ್ಪೋರ್ಟ್ಸ್ ಡ್ರಾಮಾ ಸಿನಿಮಾವಾಗಿದೆ ಅಂತಲೇ ಹೇಳ್ಬೋದು. ಹಾಗೆ ಈ ಸಿನಿಮಾವನ್ನು ಡೈರೆಕ್ಷನ್ನ ಮಾಡಿರೋದು ವಿಕಾಸ್ ಬಾಲ್ ಅವರು ಡೈರೆಕ್ಷನ್ನ ಮಾಡಿದ್ದಾರೆ. ಹಾಗೆ ಈ ಸಿನಿಮಾನೂ ಸಹ ಪ್ಯಾನ್ ಇಂಡಿಯಾ ರಿಲೀಸ್ ಆಗ್ತಾ ಇದೆ. ಕನ್ನಡ, ಹಿಂದಿ, ತೆಲುಗು, ತಮಿಳ್ ಎಲ್ಲ ಭಾಷೆಗಳನ್ನು ಸೇರಿಸಿ ಈ ಸಿನಿಮಾವು ರಿಲೀಸ್ ಆಗ್ತಾ ಇತ್ತು. ಹಾಗೆ ಹೆಚ್ಚಾಗಿ ಈ ಸಿನಿಮಾ ಸೌತ್ ಕಡೆ ಏನು ಹೆಚ್ಚಾಗಿ ಹೈಪನ್ನು ಕ್ರಿಯೇಟ್ ಮಾಡಿಲ್ಲ. ಹಾಗೆ ಈ ಸಿನಿಮಾದ ರಿಲೀಸ್ ಡೇಟ್ ಬಗ್ಗೆ ಬಂತು ಅಂದರೆ 20 October ಈ ಸಿನಿಮಾ ಪ್ಯಾನ್ ಇಂಡಿಯಾ ರಿಲೀಸ್ ಆಗ್ತಾ ಇದೆ. ಇನ್ನು ಏಳನೇ ಚಿತ್ರ ತೇಜಸ್. ಈ ಸಿನಿಮಾವನ್ನು ಶ್ರಾವಿಸ್ ಮೆಹರಾ ಅವರು ಡೈರೆಕ್ಷನ್ನ ಮಾಡ್ತಾ ಇದ್ದು ಈ ಸಿನಿಮಾನೂ ಸಹ ಒಂದು ದೊಡ್ಡ ಮಟ್ಟದಲ್ಲೇ ನಿರ್ಮಾಣವಾಗ್ತಾ ಇದೆ. ತೇಜಸ್ ಗಿಲ್ ಅವರ ಜೀವನ ಚರಿತ್ರೆಯ ಆಧಾರಿತವಾದಂತಹ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಕಂಗನ್ ರಾವತ್ ಅವರು. ಹಾಗೆ ಈ ಸಿನಿಮಾದಲ್ಲಿ ಕಾಣಿಸ್ಕೊಳ್ಳೋದರ ಜೊತೆಗೆ ಈ ಸಿನಿಮಾವನ್ನು ಪ್ರೊಡ್ಯೂಸನ್ನು ಸಹ ಇವರೇ ಮಾಡ್ತಾ ಇದ್ದಾರೆ. ಈ ಸಿನಿಮಾವು 20 October ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ. ಇಷ್ಟಾಗಿತ್ತು ಇವತ್ತಿನ ವಿಡಿಯೋ. ದಸರಾ ಹಬ್ಬದಂದು ರಿಲೀಸ್ ಆಗ್ತಾ ಇರುವಂತಹ ಸಿನಿಮಾಗಳ ಲಿಸ್ಟ್.
ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಈ ವಿಡಿಯೋಗೊಂದು ಲೈಕ್ ಕೊಡ್ತಾ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದೇ ಥರದ ಎಲ್ಲ ಲೇಟೆಸ್ಟ್ ನ್ಯೂಸ್ ಸಿನಿಮಾ ಸುದ್ದಿಗಳನ್ನು ಈ ಚಾನಲಲ್ಲಿ ದಿನನಿತ್ಯ ಆಗ್ತಾ ಇರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.